ನನ್ನ ಲೆಕ್ಕದಲ್ಲಿ ಕರೆಕ್ಟ್ ಆಗಿದೆ ಬಿಡಿ. ಆಮೇಲೆ ದರ್ಶನ ಓಹೋ ಬೀಗರು ಇದೇನಯ್ಯ ಇದ್ದಕ್ಕಿದ್ದ ಹಾಗೆ ಮಗಳ ಜೊತೆ ಬಂದ್ಬಿಟ್ಟಿದ್ಯಾ? ಏನು ಮರುಕ್ಮಿಣಿ ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ. ಯಾವಾಗ ಬಂದೆ? ಬೆಳಿಗ್ಗೆ ಬಂದಪ್ಪ. ಬೆಳಿಗ್ಗೆ? ಏ ಬೆಳಿಗ್ಗೆ ಬಂದು ಹೀಗೆ ಮನೆಗೆ ಬರೋದು? ಹೋಟೆಲ್ ರೂಮ್ ಹಾಕೊಂಡು ರೆಸ್ಟ್ ತಗೊಂಡ್ ಬಂದಪ್ಪ. ಅಲ್ಲ ಮನೆ ಇರಬೇಕಾದ್ರೆ ಹೋಟೆಲ್ ಅಲ್ಲಿ ಯಾಕ ರೂಮ್ ಮಾಡ್ದೆ? ಒಳ್ಳೇದೇ ಆಯ್ತು ಬಿಡಿ ಯಜಮಾನ್ರೆ, ಲಗ್ನಕ್ಕೆ ಮುಂಚೆನೆ ಗುದ್ಕಕ್ಕೆ ಬಂದು ನಿಂತ್ಕೊಂಡ್ ಬಿಡ್ತಾರೆ, ಮದುವೆ ಎಲ್ಲ ಆದ್ಮೇಲೆ ಇಲ್ಲೇ ಜಾಂಡ ಹುಡ್ತಾರೆ. ಕರೆಕ್ಟ್ ಆಗಿ ಹೇಳ್ದೆ ಕೊಂಡಯ್ಯ. ಏನಪ್ಪ ನನ್ನ ಮಗಳ ಮದುವೆ ಯಾವಾಗ ಇಟ್ಕೊಳ್ಳೋಣ? ಏ ಸ್ವಲ್ಪ ಇರೋ, ಯಾಕೆ ಆತರ ಪಡ್ತೀಯ? ಯಾವಾಗ ಏನು ಅಂತ ನನ್ನ ಮಗನ ಒಂದು ಮಾತು ಕೇಳ್ತೀನಿ. ಏನು ನನಗೆ ಮದುವೆನಾ? ಅಪ್ಪಾಜಿ ಅದರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ, ಸಮಯ ಬಂದಾಗ ಹೇಳ್ತೀನಿ. ಅಭಿಷೇಕ್ ಲೋ ಏನು ಹಾಗೆ ಹೇಳ್ತಿದಾನೆ? ಏ ಅದ್ಯಾಕೆ ಅಷ್ಟು ಆತರ ಪಡ್ತೀಯ? ಅವನು ಈಗ ಸದ್ಯಕ್ಕೆ ಮದುವೆ ಬೇಡ ಅನ್ನೇ ಹೊರತು ನಿನ್ನ ಮಗಳ ಮದುವೆ ಆಗೋಲ್ಲ ಅಂತ ಹೇಳಿಲ್ವಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ, ನನ್ನ ಮಗಳು ಈ ಮನೆ ಸೊಸೆ ಆಗಬೇಕು ಅಷ್ಟೇ. ಅಯ್ಯ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾನು ಇಲ್ವಾ ಕೊಂಡಿ ಅವರಿಬ್ಬರಿಗೂ ಮಾಡಿಸ್ತೀನಿ ಕೊಂಡಿ. ಆ ಕೊಂಡಯ್ಯ ಕೊಂಡಯ್ಯ ಅಲ್ಲಿ ನೋಡಯ್ಯ. ಓಹೋ ಇದಕ್ಕೇನಾ ಇವು ಮದುವೆ ಈಗಲೇ ಬೇಡ ಮದುವೆ ಈಗಲೇ ಬೇಡ ಅಂತ ಇದ್ದು? ಒಳ್ಳಯ್ಯ ನಿನಗೆ ಎಷ್ಟು ಲಕ್ಷ ಬೇಕಾದ್ರೂ ಕೊಡ್ತೀನಿ, ಒಟ್ಟಿನಲ್ಲಿ ನನ್ನ ಮಗಳು ಆ ಮನೆ ಸೊಸೆ ಆಗ್ಬೇಕು. ನೀನು ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಿನ್ನ ಮಾತು ನೀನು ಉಳಿಸ್ಕೊಂಬಿಡು, ಅವರಿಬ್ಬರು ಅದು ಹೇಗೆ ಮದುವೆ ಆಗ್ತಾರೋ ನಾನು ನೋಡ್ತೀನಿ. ಅಲ್ಲಮ್ಮ ನೀನು ಜಾಣೆ, ತಿಳುವಳಿಕೆ ಅಷ್ಟಳು, ಈ ಪ್ರೀತಿ ಪ್ರೇಮದ ಬಲೆ ಬೀಳುವಂತಹ ಮೆದು ಹೆಣ್ಣಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇದೇನಮ್ಮ ಹೀಗೆ ಮಾಡಿಬಿಟ್ಟಮ್ಮ? ಯಾಕಪ್ಪ ಹೀಗಂತೀಯ? ಹೌದು ಕಿರಣ, ಅಪ್ಪ ಹೇಳೋದ್ರಲ್ಲಿ ಅರ್ಥ ಇದೆ. ಈ ಪ್ರೀತಿ ಪ್ರೇಮ ಅನ್ನೋದಿಲ್ಲ, ಕತೆ ಕಾದಂಬರಿಗಳಲ್ಲಿ ಓದೋದಕ್ಕೆ ಸಿನಿಮಾದಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ, ನಿಜ ಜೀವನಕ್ಕಲ್ಲ ಕಿರಣ. ಅದು ಅಲ್ಲದೆ ಅವನು ಶ್ರೀಮಂತರ ಮನೆ ಹುಡುಗ ಅಂತೀಯ, ಆಕಾಶದಲ್ಲಿ ಭೂಮಿಯಲ್ಲಿ. ಆಕಾಶ ಭೂಮಿಯಲ್ಲಪ್ಪ, ನಾವಿಬ್ರು ಕಣ್ಣು ರೆಪ್ಪೆ ಇದ್ದ ಹಾಗೆ ಅವ್ರು ಯಾವತ್ತೂ ನನ್ನ ಕೈ ಬಿಡಲ್ಲ. ಏನೋ ಅಮ್ಮ ನಿನ್ನ ನಂಬಿಕೆ ನಿಜವಾಗಲಿ. ಯಾರ್ದಣ್ಣ? ಅಪ್ಪಾಜಿ ಅಭಿಷೇಕ್ ಬ್ಯಾಂಗ್ಳೂರ್ ಅಂತ ಇದೆ. ಅಪ್ಪಾಜಿ ಕಿರಣ್ ಮದುವೆ ವಿಷಯ ಮಾತಾಡೋದಕ್ಕೆ ನೀವು ಈಗಲೇ ಬ್ಯಾಂಗ್ಳೂರ್ ಹೋಗ್ಬೇಕಂತೆ. ಅಪ್ಪ ನಾನು ಹೇಳಿಲ್ವೇನಪ್ಪ? ನೀನು ತುಂಬಾ ಅದೃಷ್ಟವಂತೆ ತಾಯಿ, ನಾನು ಈಗಲೇ ಬೆಂಗಳೂರಿಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಅಪ್ಪಾಜಿ ಹೋಗ್ಬನ್ನಿ. ಲೇ ಕೊಂಡಯ್ಯ ನಿನ್ ತಲೆ ಅಂದ್ರೆ ತಲೆ ಕಣಯ್ಯ, ಅಂತೂ ಇಂತೂ ದೊಡ್ಡ ಯಜಮಾನನ್ನ ಚಿಕ್ಕ ಯಜಮಾನನ್ನ ಆಳು ಕಾಳು ಎಲ್ಲರನ್ನು ಕಳಿಸಿ ರೆಡಿ ಮಾಡಿಟ್ಟಿದ್ಯಾ. ರುಕ್ಮಿಣಿ ಈ ಮನೆ ಸೊಸೆ ಆಗ್ಬೇಕಾದ್ರೆ ನನ್ ಜೇಬ್ ತುಂಬೇಕಾದ್ರೆ ಇವೆಲ್ಲ ಮಾಡ್ಲೇಬೇಕಪ್ಪ. ಅದ್ ಸರಿ, ಇನ್ನೂ ಏನ್ ಮುದ್ಕ ಬರ್ಲೇ ಇಲ್ವಲ್ಲ? ನಮಸ್ಕಾರ. ಬನ್ನಿ ಬನ್ನಿ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಾನು ನಿಮ್ ಹಾಸ್ಟೆಲ್ ಅಲ್ಲಿ ಓದ್ತಿದ್ಲಲ್ಲ ಕಿರಣ ಅಂತ, ಅವ್ರ ತಂದೆ. ಓ ರಿಟೈರ್ಡ್ ಮಾಸ್ಟರ್, ಗೊತ್ತಾಯ್ತು ಬಿಡಿ ಗೊತ್ತಾಯ್ತು. ನಿಮ್ಮನ್ನ ಕುಂಡ್ರಿಸ್ ಮಾತಾಡೋಣ ಅಂತ ಅಂದ್ರೆ ನಮ್ಮ ಮರ್ಯಾದೆ ಕುಂದು ಬರುತ್ತೆ, ನಿಲ್ಲಿಸಿ ಮಾತಾಡ್ಸೋಣ ಅಂದ್ರೆ ವಯಸ್ಸಾಗಿದೆ. ಹಾಳಾಗೋಲೆ ಬಂದ ವಿಚಾರ ಏನು? ಕಾಗದ ಬರ್ದಿದ್ರಲ್ಲ ನನ್ನ ಮಗಳಿಗೂ ನಿಮ್ ಮಗನಿಗೂ ಮದುವೆ ವಿಚಾರ ಮಾತಾಡೋಣ ಅಂತ. ರೀ ಮೇಸ್ಟ್ರೆ ಕ್ಷಮಿಸಿ, ರಿಟೈರ್ಡ್ ಮೇಸ್ಟ್ರೆ, ಸಾವಿರಾರು ಜನಕ್ಕೆ ಪಾಠ ಹೇಳಿ ಬುದ್ಧಿ ಹೇಳು ಅಂತ ನಿಮಗೆ ಬುದ್ಧಿ ಇಲ್ವಲ್ಲ ಅಂತ ಬುದ್ಧಿ ಹೇಳೋಣ ಅಂತ ಕರೆಸ್ತೆ. ನನ್ನ ಮಗನ್ ಏನು ಅನ್ಕೊಂಡಿದ್ದೀರಿ? ಕೋಟ್ಯಾಧೀಶ್ವರ, ಪ್ರತಿದಿನ ಒಬ್ಬೊಬ್ಬರು ಲವ್ ಮಾಡ್ತಾನೆ, ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಆ ಇದ್ ಬದ್ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದು ನನ್ನ ಸೊಸೆ ಅಂತ ಕರೀಲ? ಆ ಲಿಸ್ಟ್ ನಲ್ಲಿ ನಿಮ್ ಮಗಳು ಒಬ್ಳು. ಶಿವ ಶಿವ ಹಾಗನ್ಬೇಡಿ, ನಿಮ್ ಮಗನ ನನ್ನ ಮಗಳು ತುಂಬಾ ಪ್ರೀತಿಸ್ತಾಳೆ, ಅವನೇ ನಂಬ್ಕೊಂಡಿದ್ದಾಳೆ. ಬಂದ ವಿಚಾರಿಸ್ತೀನಿ. ಲೋ ಅಭಿಷೇಕ, ಅದ್ ಯಾರು ಕಿರಣ್ ಅಂತೆ ಪ್ರೀತಿ ಮಾಡ್ತಿದ್ದಂತೆ, ಅವ್ರ ಅಪ್ಪನೇ ಬಂದಿದ್ದಾನೆ ಮದುವೆ ಮಾಡ್ತಾನಂತೆ. ಓ ಇವ್ರ ರಿಟೈರ್ಡ್ ಮೇಸ್ಟ್ರು, ಏನ್ ಬೇಕು? ನಿಮ್ ಮಗಳು ಕೇಳೋಕ್ಕಿಂತ ಡಬಲ್ ಪೇಮೆಂಟ್ ಮಾಡಿದೀನಿ. ಹಾ ಇನ್ನೇನ್ ಬೇಕಿತ್ತು? ಡ್ಯಾಡಿ ಏನೋ ಬಹಳ ತೊಂದರೆಯಲ್ಲಿದ್ದಾರೆ ಅಂತ ಕಾಣುತ್ತೆ, ಇನ್ ಸ್ವಲ್ಪ ಕೊಟ್ಟು ಕಳಿಸ್ಬಿಡಿ. ಅಯ್ಯೋ ಹಾಗನ್ಬೇಡಿ, ಬಿಟ್ಬಿಡ್ತಾಳೆ. ದಯವಿಟ್ಟು ನನ್ನ ಮಗಳಿಗೆ ಅನ್ಯಾಯ ಮಾಡಿ. ವಿಚಾರ ಇದ್ರೆ ಮಾತಾಡಿ, ಅನ್ಯಾಯದ ವಿಚಾರ ಮಾತಾಡಿದ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಹಾಗನ್ಬೇಡಿ, ನಿಮ್ ಕಾರಿಗೆ ಬೀಳ್ತೀನಿ. ಹೇಳ ಮೇಲೆ ಹೋಗ ಆಚೆ. ಅಪ್ಪಾಜಿ 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 ಅಪ್ಪಾಜಿ, ಬಡವ್ರ ಮನೇಲಿ ಹೆಣ್ಮಕ್ಳು ಹುಟ್ಟಬಾರ್ದಪ್ಪ. ಏನಾಯ್ತಪ್ಪ ನಿಂಗೆ?
ಪ್ರೀತಿ ಪ್ರೇಮ ಅಂತ ಮತ್ತೆ ಮೋಸ ಹೋಗ್ಬೇಡಪ್ಪ. ನಿನ್ ತಂಗಿನ ಕಣ್ಣಾಗಿ ಕೊಡ್ಕೋತೀರ ಖುಷಿ. ನನ್ನ ಮದುವೆ ವಿಷಯದಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾನು ಅದಕ್ಕೆ ಕಾಯ್ತಾ ಇದ್ದೆ. ನನಗೆ ತುಂಬಾ ಸಂತೋಷ ಆಯ್ತಪ್ಪ. ಆದಷ್ಟು ಬೇಗ ವಾಲ್ಗ ಊದಿಸ್ಬಿಡೋಣ. ಶುಭ ಶೀಘ್ರಂ. ಇವತ್ತೇ ನಿಮ್ಮ ಮಾವ ಜಗನ್ನಾಥನ ಕರೆಸ್ಬಿಡ್ತೀನಿ. ಬೇಡಿ ಅಪ್ಪಾಜಿ, ಹುಡುಗಿ ರುಕ್ಮಿಣಿ ಅಲ್ಲ, ನಮ್ಮ ಹಾಸ್ಟೆಲಲ್ಲೇ ಓದ್ತಿದ್ದ ಕಿರಣ್ ಅಂತ. ತುಂಬಾ ಬ್ರಿಲಿಯಂಟ್, ವೆರಿ ಗುಡ್ ಅಟ್ ಹಾರ್ಟ್. ಅಯ್ಯೋ ಅಯ್ಯೋ ಅಯ್ಯೋ, ತುಂಬಾ ಸೊಗಸಾದ ಹುಡುಗಿ. ಅಯ್ಯಪ್ಪ, ಕೈ ತೊಳ್ಕೊಂಡು ಮುಟ್ಬೇಕು. ಬಡವರು ಹುಡುಗಿ ಆದ್ರೆ ಏನಂತ ಯಜಮಾನ್ರೆ, ಕೊಳತೋಗುವಷ್ಟು ಹಣ ನಿಮ್ಮ ಹತ್ರ ಇಲ್ವಾ? ಅದು ಸರಿನಯ್ಯ, ಆದ್ರೆ ಆ ಜಗನ್ನಾಥರಾಯರಿಗೆ ಏನ್ ಹೇಳಿ? ಓ ಹಾಗಂತ, ಚಿಕ್ಕ ಯಜಮಾನ್ರಿಗೆ ಇಷ್ಟ ಇಲ್ದೇ ಹುಡುಗಿ ಜೊತೆ ಮದುವೆ ಮಾಡ್ಸಕ್ಕಾಗತ್ತಾ? ಹೌದು ಅಪ್ಪಾಜಿ, ಮದುವೆ ಅನ್ನೋದು ಗಂಡು ಹೆಣ್ಣೆನಿಸುವಂತ ವಿಷಯ. ನಾನು ಮದುವೆ ಅನ್ನೋದಾಗೋದಾದ್ರೆ ಕಿರಣನ್ನೇ. ಆಯ್ತಪ್ಪ, ನಿನ್ನಿಷ್ಟದ ಪ್ರಕಾರನೇ ಆಗ್ಲಿ. ಆದಷ್ಟು ಬೇಗ ಈ ಮನೆಗೊಂದು ಸೊಸೆ ಬರಬೇಕು, ನನ್ನ ಕೈಗೊಂದು ಮಗು ಬರಬೇಕು. ಕೊಡಿ ಇಲ್ಲಿ, ನಾನು ನೋಡ್ತೀನಿ. ಅರೆ, ಮದುವೆ ಇನ್ವಿಟೇಷನ್ನು? ಸುಧಾಕರ್ ಕಿರಣ್ಣು. ಯಾವ ಕಿರಣ್ಣು? ಮೈಸೂರು ಕಿರಣ್ಣು. ಉತ್ತರ ಬೇರೆ ಬಂದಿದೆ. ಅಭಿಷೇಕ್, ಈ ಮೊದಲೇ ನಿನಗಿಂತ ಶ್ರೀಮಂತನ ಜೊತೆ ಪ್ರೇಮದ ಪರಿಚಯ ಆಯ್ತು, ಈಗ ಅವ್ರ ಜೊತೆನೆ ನನ್ನ ಮದುವೆ. ಸರ್, ಏನೋ ತಪ್ಪಾಯ್ತು. ಕೂತ್ಕೊಳ್ಳಿ ಸರ್, ಕಾಫಿ ತರಿಸ್ತೇನೆ. ನೋಡಿ, ಐ ಡೋಂಟ್ ವಾಂಟ್ ದಿಸ್ ಟು ರಿಪೀಟ್ ಅಗೇನ್. ದಿಸ್ ವಿಲ್ ಬಿ ಮೈ ಲಾಸ್ಟ್ ವಾರ್ನಿಂಗ್. ಏನಮ್ಮ ಕಿರಣ, ಇವ್ರ ಪರಿಚಯ ನಮ್ಗೆ ಮುಂಚೆನೆ ಇರೋ ಆಗಿದೆಯಲ್ಲ. ಅದ್ ಬಿಡಿ ಸರ್, ಇನ್ಮೇಲಿಂದ ಅವ್ರ ಚೆಕ್ ಆನ್ ಮಾಡ್ಬೇಕು ಅಂದ್ರೆ ನಿಮ್ ಸಿಗ್ನೇಚರ್ ಇರ್ಲೇಬೇಕು. ಅಕೌಂಟೆಂಟು ಆರ್ಡರ್ ಮಾಡಂಗಾಯ್ತಲ್ಲಪ್ಪ.